ನಮಸ್ಕಾರ. ಹಲೋ ಎವ್ರಿವನ್. ಕರ್ನಾಟಕದ ಖನಿಜ ಸಂಪನ್ಮೂಲಗಳು ಇದು 9ನೇ ತರಗತಿ ಭೂಗೋಳ ಶಾಸ್ತ್ರದ ಒಂದು ಅಧ್ಯಾಯ. ಈ ಅಧ್ಯಾಯದ ಅಭ್ಯಾಸದ ಪ್ರಶ್ನೆಗಳ ಉತ್ತರಗಳನ್ನು ನಾವು ಇಂದಿನ ವಿಡಿಯೋದಲ್ಲಿ ನೋಡೋಣ. ಬಿಟ್ಟಿರುವ ಸ್ಥಳಗಳನ್ನು ಸೂಕ್ತ ಪದ ಭರ್ತಿ ಮಾಡಿರಿ. ಇಲ್ಲಿರುವಂತಹ ಮೊದಲನೆಯ ವಾಕ್ಯ, ಕುದುರೆ ಮುಖದಲ್ಲಿ ಡ್ಯಾಶ್ ಅದಿರು ದೊರೆಯುತ್ತದೆ. ಕುದುರೆ ಮುಖದಲ್ಲಿ ದೊರೆಯುವಂತಹ ಅದಿರು ಕಬ್ಬಿಣದ ಅದಿರು, ಉತ್ತಮ ದರ್ಜೆಯ ಕಬ್ಬಿಣದ ಅದಿರು. ಮ್ಯಾಗ್ನೆಟೈಟ್ ಎಂಬುದು ಉತ್ತಮ ದರ್ಜೆಯ ಕಬ್ಬಿಣದ ಅದಿರು. ನಮ್ಮ ರಾಜ್ಯ ಉತ್ಪಾದಿಸುವ ಕಬ್ಬಿಣದ ಅದಿರಿನಲ್ಲಿ ಶ್ರೇಷ್ಠ ದರ್ಜೆಯ ಮ್ಯಾಗ್ನೆಟೈಟ್ನ ಪಾಲು ಶೇಕಡ 63 ಭಾಗದಷ್ಟಿದೆ. ಉಳಿದದ್ದು ಹೆಮೆಟೈಟ್ ದರ್ಜೆಯದಾಗಿದೆ. ಬಳ್ಳಾರಿ ಜಿಲ್ಲೆಯ ಸಂಡೂರು ಡ್ಯಾಶ್ ಗಣಿಗಳನ್ನು ಹೊಂದಿದೆ. ಬಳ್ಳಾರಿ ಜಿಲ್ಲೆಯ ಸಂಡೂರು ಪ್ರಮುಖ ಮ್ಯಾಗ್ನೀಸ್ ಉತ್ಪಾದಿಸುವ ಪ್ರದೇಶವಾಗಿದೆ. ಇಲ್ಲಿ ರಾಜ್ಯದ ಶೇಕಡ 90% ಮ್ಯಾಗ್ನೀಸ್ ಉತ್ಪಾದಿಸಲಾಗುತ್ತಿದೆ. ಬಾಕ್ಸೈಟ್ ಅದಿರಿನಿಂದ ಡ್ಯಾಶ್ ಲೋಹವನ್ನು ಉತ್ಪಾದಿಸುತ್ತಾರೆ. ಬಾಕ್ಸೈಟ್ ಅದಿರನ್ನು ಅಲ್ಯೂಮಿನಿಯಂ ಲೋಹವನ್ನು ಉತ್ಪಾದಿಸಲು ಅಧಿಕವಾಗಿ ಬಳಸುತ್ತಾರೆ. ಅತ್ಯಂತ ಆಳವಾದ ಚಿನ್ನದ ಗಣಿ ಚಾಂಪಿಯನ್ ರೀಫ್. ಕೋಲಾರದ ಚಿನ್ನದ ಗಣಿ ಪ್ರದೇಶದಲ್ಲಿ ನಂದಿದುರ್ಗ, ಉರಿಗಾಂ, ಚಾಂಪಿಯನ್ ರೀಫ್ ಮತ್ತು ಮೈಸೂರು ಗಣಿ ಎಂಬ 4 ಪ್ರಮುಖ ಗಣಿಗಳಿವೆ. ಇದರಲ್ಲಿ ಚಾಂಪಿಯನ್ ರೀಫ್ ಗಣಿಯು ಅತ್ಯಂತ ಆಳವಾದ ಚಿನ್ನದ ಗಣಿಯಾಗಿದೆ. ಈಗ 2ನೇ ಮುಖ್ಯ ಪ್ರಶ್ನೆ. ಕೆಳಗಿನ ಪ್ರಶ್ನೆಗಳಿಗೆ ಗುಂಪುಗಳಲ್ಲಿ ಚರ್ಚಿಸಿ ಉತ್ತರ ಬರೆಯಿರಿ. ಇಲ್ಲಿರುವಂತಹ ಮೊದಲನೆಯ ಪ್ರಶ್ನೆ ಯಾವುದೆಂದರೆ, ಕರ್ನಾಟಕವನ್ನು ಚಿನ್ನದ ನಾಡು ಎಂದು ಏಕೆ ಕರೆಯುತ್ತಾರೆ? ಕರ್ನಾಟಕವನ್ನು ಚಿನ್ನದ ನಾಡು ಎಂದು ಕರೆಯುತ್ತಾರೆ ಏಕೆಂದರೆ ಕರ್ನಾಟಕವು ಚಿನ್ನದ ಗಣಿಗಾರಿಕೆಯಲ್ಲಿ ಭಾರತದಲ್ಲಿ ಪ್ರಥಮ ಸ್ಥಾನ ಪಡೆದಿದೆ ಮತ್ತು ಉತ್ಪಾದನೆಯ ಹೆಚ್ಚು ಭಾಗವನ್ನು ಕರ್ನಾಟಕದ ಗಣಿಯಿಂದಲೇ ಪಡೆಯಲಾಗುತ್ತಿದೆ. 2ನೆಯ ಪ್ರಶ್ನೆ, ಕರ್ನಾಟಕದಲ್ಲಿ ಸಿಗುವ ಪ್ರಮುಖ ಖನಿಜಗಳಾವುವು? ಕರ್ನಾಟಕದಲ್ಲಿ ಸಿಗುವ ಪ್ರಮುಖ ಖನಿಜಗಳು ಯಾವ್ಯಾವೆಂದರೆ, ಕಬ್ಬಿಣದ ಅದಿರು, ಮ್ಯಾಂಗನೀಸ್, ಬಾಕ್ಸೈಟ್, ಚಿನ್ನ, ಸುಣ್ಣಕಲ್ಲು, ತಾಮ್ರ, ಕ್ರೋಮೈಟ್, ಅಭ್ರಕ ಮತ್ತು ಗ್ರಾನೈಟ್. ಮುಂದಿನ ಪ್ರಶ್ನೆ, ಮಿಶ್ರ ಲೋಹವಾಗಿ ಬಳಸುವ ಅದಿರು ಯಾವುದು? ಮಿಶ್ರ ಲೋಹವಾಗಿ ಬಳಸುವ ಅದಿರು ಮ್ಯಾಂಗನೀಸ್. 4ನೆಯ ಪ್ರಶ್ನೆ, ನಮ್ಮ ರಾಜ್ಯದಲ್ಲಿ ಕಬ್ಬಿಣದ ಅದಿರು ದೊರೆಯುವ ಪ್ರದೇಶಗಳನ್ನು ತಿಳಿಸಿ. ನಮ್ಮ ರಾಜ್ಯದಲ್ಲಿ ಕಬ್ಬಿಣದ ಅದಿರು ಅಧಿಕವಾಗಿ ಬಳ್ಳಾರಿ, ಚಿಕ್ಕಮಗಳೂರು, ಬಾಗಲಕೋಟೆ, ಚಿತ್ರದುರ್ಗ, ತುಮಕೂರು, ಶಿವಮೊಗ್ಗ, ದಕ್ಷಿಣ ಕನ್ನಡ, ಉತ್ತರ ಕನ್ನಡ ಮತ್ತು ಗದಗ್ ಜಿಲ್ಲೆಗಳಲ್ಲಿ ದೊರೆಯುತ್ತದೆ. 5ನೆಯ ಪ್ರಶ್ನೆ, ಬಾಕ್ಸೈಟ್ ಉತ್ಪಾದಿಸುವ ಪ್ರಮುಖ ಜಿಲ್ಲೆ ಯಾವುದು? ಬಾಕ್ಸೈಟ್ ಉತ್ಪಾದಿಸುವ ಪ್ರಮುಖ ಜಿಲ್ಲೆ ಬೆಳಗಾವಿ. 6ನೆಯ ಪ್ರಶ್ನೆ, ಕರ್ನಾಟಕದ ಪ್ರಮುಖ ಚಿನ್ನದ ಗಣಿಗಳನ್ನು ತಿಳಿಸಿ. ಕರ್ನಾಟಕದ ಪ್ರಮುಖ ಚಿನ್ನದ ಗಣಿಗಳು ಯಾವ್ಯಾವೆಂದರೆ, ಕೋಲಾರದ ಚಿನ್ನದ ಗಣಿ ಮತ್ತು ರಾಯಚೂರು ಜಿಲ್ಲೆಯ ಹಟ್ಟಿ ಚಿನ್ನದ ಗಣಿ. ಕೋಲಾರದ ಚಿನ್ನದ ಗಣಿಯಲ್ಲಿ ಚಿನ್ನದ ನಿಕ್ಷೇಪ ಕಡಿಮೆಯಾಗಿರುವುದರಿಂದ ಈಗ ಗಣಿಗಾರಿಕೆ ಸ್ಥಗಿತಗೊಂಡಿದೆ. ಹೊಂದಿಸಿ ಬರೆಯಿರಿ. ಇದು 3ನೆಯ ಮುಖ್ಯ ಪ್ರಶ್ನೆ. ಇಲ್ಲಿ ಅ ಪಟ್ಟಿಯ ಅಂಶಗಳನ್ನು ಆ ಪಟ್ಟಿಯ ಅಂಶಗಳೊಂದಿಗೆ ಹೊಂದಿಸಿ ಬರೆಯಬೇಕು. ಸೂಪ, ಈ ಪ್ರದೇಶದಲ್ಲಿ ಮ್ಯಾಂಗನೀಸ್ ದೊರೆಯುತ್ತದೆ. ಹಟ್ಟಿ, ಇದು ಕೋಲಾರದ ಚಿನ್ನದ ಗಣಿ. ಕುಂಸಿ, ಈ ಪ್ರದೇಶದಲ್ಲಿ ಕಬ್ಬಿಣದ ಅದಿರು ದೊರೆಯುತ್ತದೆ ಮತ್ತು ಖಾನಾಪುರದಲ್ಲಿ ಬಾಕ್ಸೈಟ್ ದೊರೆಯುತ್ತದೆ.